ಸ್ನೇಹಿತರೆ ನಮಸ್ಕಾರ ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ಫುಲ್ ಅನ್ನೋದು ಎಲ್ರಿಗೂ ಗೊತ್ತಿದೆ ನಾವು ಸೋಷಿಯಲ್ ಮೀಡಿಯಲ್ಲೇ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾ ಇದ್ದೀವಿ ನಮ್ಮ ಜೊತೆ ಜಯಂತ್ ಅಂತ ಇದ್ದಾರೆ ಸೋಷಿಯಲ್ ಮೀಡಿಯಾ ಬಗ್ಗೆ ಏನ್ ಅನ್ಸುತ್ತಪ್ಪ ಜಯಂತ್ ಸಾಮಾಜಿಕ ಮಾಧ್ಯಮ ಅನ್ನೋದು ಒಂದು ಸಮಾಜವನ್ನ ಉತ್ತುಂಗಕ್ಕೆ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ ಅಥವಾ ಅದೇ ಸಮಾಜನ್ನ ಕೆಳಗಡೆ ಬೇಕಾದ್ರೂ ಕೀಳು ಜನ ಕೀಳು ಹೇಳಿ ಕೀಳು ಮನಸ್ಥಿತಿಯುಳ್ಳ ಜನರನ್ನು ಬೇಕಾದ್ರೂ ಸೃಷ್ಟಿಸುವಂತ ಶಕ್ತಿ ಇದೆ ಸರ್ ಕೆಲವೊಂದು ಕ್ರಾಂತಿನೇ ಆಗೋಯ್ತಂತೆ ಕಣಯ್ಯ ಬೇರೆ ದೇಶಗಳಲ್ಲಿ ಸೋಷಿಯಲ್ ಮೀಡಿಯಾ ಇಂದ ಅಧಿಕಾರ ಯಾರು ಇಟ್ಕೊಂಡಿರ್ತಾರೆ ಅವರೇ ರಾಜೀನಾಮೆ ಕೊಡೋ ಲೆವೆಲ್ಗೆಲ್ಲ ಹೊರಟೋಗಿದೆ ಕಣಯ್ಯ ಹೌದು ಸರ್ ನಮ್ಮ ದೇಶದಲ್ಲೂ ನೋಡ್ತಾ ಇದೀವಿ ಕೆಲವೊಂದು ಕ್ರಾಂತಿಗಳು ನಡೀತಾ ಇದೆ ಗುಡ್ ಸೊ ಸೋಷಿಯಲ್ ಮೀಡಿಯಾ ನಲ್ಲಿ ನಿಮ್ಗೆ ಯಾವ ಆಪ್ ಅಥವಾ ಯಾವ್ದನ್ನ ಹೆಚ್ಚು ಬಳಸ್ತಾ ಇದ್ದೀರಿ ನೀವು ಸರ್ ನಾನು ಹೆಚ್ಚಾಗಿ ಬಳಸ್ತಾ ಇರೋದು ಟೆಲಿಗ್ರಾಮ್ ಅದ್ರ ಜೊತೆನಲ್ಲಿ ಯೂಟ್ಯೂಬ್ ಬಳಸ್ತಾ ಇದೀನಿ ಅದ್ರ ಜೊತೆನಲ್ಲಿ ವಾಟ್ಸ್ಆಪ್ ಸಹ ಬಳಸ್ತಾ ಇದೀನಿ ಸರ್ ಎಲ್ಲದ್ರ ಬಗ್ಗೆ ಒಂದೊಂದು ಮಾತು ಸರ್ ಟೆಲಿಗ್ರಾಮ್ ಅಂದ್ರೆ ಅತಿ ಹೆಚ್ಚು ಜನ ಒಂದು 2-3 ಲಕ್ಷ ಜನ ಒಮ್ಮೆ ಬೇಕಾದ್ರೂ ಒಂದೇ ಗ್ರೂಪ್ ಅಲ್ಲಿ ಸೇರ್ಕೊಂಡು ಮಾಹಿತಿಯನ್ನ ಹಂಚ್ಕೊಬಹುದು ಯೂಟ್ಯೂಬ್ ಅಂದ್ರೆ ಅದು ಸೀಮ್ಲೆಸ್ ಅಂದ್ರೆ 1,000 ಜನ, 1,00,000 ಜನ, 1,00,000 ಜನ ಬೇಕಾದ್ರೂ ವೀಕ್ಷಣೆ ಮಾಡಬಹುದು ಒಂದು ವಿಡಿಯೋವನ್ನ ಅಭಿವೃದ್ಧಿ ಮಾಡಿ ನಾವು ಅದರಲ್ಲಿ ಅಪ್ಲೋಡ್ ಮಾಡಿದ್ರೆ ಇನ್ನು ವಾಟ್ಸಪ್ ಅಂದ್ರೆ ಈ ಇವತ್ತಿನ ಜನಮಾನದಲ್ಲಿ ಏನಾಗಿದೆ ಅಂದ್ರೆ ವಾಟ್ಸಪ್ ಅಂದ್ರೆ ಸ್ಟೇಟಸ್ ನೋಡಿ ನಮ್ದೇ ಸ್ಟೇಟಸ್ ಗೊತ್ತಿರಲ್ಲ ಅದನ್ನ ನೋಡಿ ಬೇರೆಯವರ ಮೇಲೆ ಅಸೂಯೆ ಪಡುವಂತ ಮನಸ್ಥಿತಿಗಳು ಇದೆ ಇವತ್ತು ಓಕೆ ಗುಡ್ ಥ್ಯಾಂಕ್ ಯು ಜಯಂತ್ ಥ್ಯಾಂಕ್ ಯು ಫಾರ್ ಯುವರ್ ಇನ್ಫಾರ್ಮೇಶನ್ ಓಕೆ ಮಾತಾಡಿ ಸೋಷಿಯಲ್ ಮೀಡಿಯಾ ಲೈಫ್ ಓಕೆ ಅದು ನಮ್ಮ ಜೀವನದ ಶೈಲಿಯಲ್ಲಿ ಅದು ಒಂದು ಮುಖ್ಯವಾದ ವಿಭಾಗ ಆಗಿದೆ ಈಗ ಎಸ್ಪೆಷಲಿ ಈಗಿನ ಕರೆಂಟ್ ಸಿಚುಯೇಷನ್ ನೀವು ನೋಡಿರ್ಬೋದು ಲಾಕ್ಡೌನ್ ಪ್ಯಾಂಡಮಿಕ್ ಶುರು ಆದಾಗಿಂದ ಲಾಕ್ಡೌನ್ ಆಗಿರೋ ನಮ್ಮ ನಮ್ಮ ಮನೆಯಲ್ಲಿ ಸೀಮಿತವಾಗಿರೋದ್ರಿಂದ ಈ ಸೋಷಿಯಲ್ ಮೀಡಿಯಾ ನಮ್ಮೆಲ್ಲರನ್ನು ಕನೆಕ್ಟ್ ಮಾಡಿಟ್ಟಿದೆ ಅದಿಲ್ಲದಿದ್ರೆ ನಮ್ಗೆ ತುಂಬಾನೇ ಕಷ್ಟ ಆಗ್ತಾ ಇತ್ತು ನಮ್ಗೆ ಕನೆಕ್ಟಿವಿಟಿ ಒಬ್ರಿಗೊಬ್ರ ಕನೆಕ್ಟಿವಿಟಿ ತುಂಬಾ ಕಷ್ಟ ಆಗ್ತಾ ಇತ್ತು ಈಗ ಫೇಸ್ಬುಕ್ಕೇ ತಗೊಳ್ಳಿ ಪ್ರತಿಯೊಂದು ಪೋಸ್ಟ್ ಇರುತ್ತೆ ನಮ್ಗೆ ಎಷ್ಟೋ ಜನ ಬಿಟ್ಟು ಹೋಗಿದ ನಂಟನ್ನ ಹುಡುಕಿ ನಾವು ಮತ್ತೆ ಕನೆಕ್ಟ್ ಮಾಡುವಂತ ಒಂದು ಅವಕಾಶ ನಮ್ಗೆ ಸೋಷಿಯಲ್ ಮೀಡಿಯಾ ಸಿಕ್ಕಿದೆ ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಅಂತಾನೆ ಅಂದ್ಕೊಳ್ಳಿ ಎಷ್ಟೋ ಜನ ಹಳೆ ಸ್ಕೂಲ್ ಇರ್ಬೋದು ಯಾವುದೋ ಒಂದು ಈಸಿ ಟು ಲಿಂಕ್ ಅದು ಒಂದು ಮೀಡಿಯಾದಲ್ಲಿ ನಮ್ನ ಮತ್ತೆ ಪುನಃ ನಮ್ನ ಒಟ್ಟಿಗೂಡಿಸುವಂತ ಒಂದು ಇಂಪಾರ್ಟೆಂಟ್ ಕನೆಕ್ಟಿವಿಟಿ ಲಿಂಕ್ ಮೀಡಿಯಾ ಅಂತ ನಾನು ಹೇಳ್ತೀನಿ ಹಾಗೂ ಈಗ ಎಸ್ಪೆಷಲಿ ನಾನು ವಾಟ್ಸಪ್ ಈಗ ನೋಡಿರ್ಬೋದು ನೀವು ಎಲ್ಲ ವಾಟ್ಸಪ್ ಹ್ಯಾಸ್ ಬಿಕಮ್ ಅ ರೆಗ್ಯುಲರ್ ಕಾನ್ವರ್ಸೇಷನ್ ಮೀಡಿಯಂ ಹೆಚ್ಚು ಕಡಿಮೆ ಫೋನ್ ಮಾಡದೆ ಜನ ಮರ್ತೋಗ್ಬಿಟ್ಟಿದ್ದಾರೆ ಅಂತ ಅನ್ಕೊಂತೀನಿ ಯು ಕ್ಯಾನ್ ಸಿ ವಿಡಿಯೋ ಇರುತ್ತೆ ಅಥವಾ ಫೋಟೋಸ್ ಇರುತ್ತೆ ವಾಯ್ಸ್ ಎಲ್ಲಾ ತರ ಮೀಡಿಯಂ ಅಲ್ಲೂ ಯು ಕ್ಯಾನ್ ಕಾನ್ವರ್ಸ್ ಸೊ ಹಾಗಾಗಿ ಇದು ತುಂಬಾ ಮುಖ್ಯವಾದ ಒಂದು ಕನೆಕ್ಟಿವಿಟಿ ಮೀಡಿಯಂ ಅಂತ ನಾನು ಹೇಳ್ತೀನಿ ಅದು ನಾವು ಅದನ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು ಅದ್ರೊಳಗಿಂದ ನಮ್ಗೆ ತುಂಬಾ ಜನದ ಬಳಕೆ ಸಂಪರ್ಕ ಕನೆಕ್ಟಿವಿಟಿ ಅಂಡ್ ಆಲ್ಸೋ ನಾಲೆಜ್ ಆಲ್ಸೋ ಕ್ಯಾನ್ ಬಿ ಯುನೋ ಇನ್ಕ್ರೀಸ್ಡ್ ಇಫ್ ಇಟ್ಸ್ ಯೂಸ್ ಪ್ರಾಪರ್ಲಿ ಲಿಂಕ್ಡ್ಇನ್ ಬಗ್ಗೆ ಏನ್ ಅನ್ಸುತ್ತೆ ಲಿಂಕ್ಡ್ಇನ್ ಮೋರ್ ಆಫ್ ಅ ಪ್ರೊಫೆಷನಲ್ ಪ್ರೊಫೈಲ್ ನಿಮ್ ಬಗ್ಗೆ ನಿಮ್ಮ ಏನೋ ವೃತ್ತಿ ಬಗ್ಗೆ ವಿಸ್ತಾರವಾದ ಇಂಟ್ರೊಡಕ್ಷನ್ ಕೊಡುತ್ತೆ ಈಗ ಬೇರೆ ಎಲ್ಲ ಮೀಡಿಯಾನು ಸ್ವಲ್ಪ ಇನ್ಫಾರ್ಮಲ್ ಆಗಿದ್ರೆ ಲಿಂಕ್ಡ್ಇನ್ ಗಿವ್ಸ್ ಯು ಮೋರ್ ಆಫ್ ಅ ಫಾರ್ಮಲ್ ನಿಮ್ಮ ವೃತ್ತಿ ಬಗ್ಗೆ ಜಾಸ್ತಿ ಮಾತಾಡುತ್ತೆ ನಿಮ್ಮ ವ್ಯಕ್ತಿ ಒಂದು ವ್ಯಕ್ತಿಯ ಬಗ್ಗೆ ಟ್ವಿಟರ್ ಟ್ವಿಟರ್ ನಿಮ್ಮ ಅನಿಸಿಕೆಯನ್ನು ಮುಂದಾಕುವ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ತೀನಿ ನೀವು ಏನು ಹಿಂಜರಿಯದೆ ನಿಮ್ಮ ಅನಿಸಿಕೆಯನ್ನು ಡೆಮೋಕ್ರಸಿ ನೀವು ಹೇಳ್ತೀರ ಮಾತಾಡ್ತಿದ್ರೆ ಎಲ್ಲರೂ ಡೆಮೋಕ್ರಸಿ ಅನ್ಬಿಟ್ಟು ನಾನು ಒಂದು ಮಾತಾಡ್ಬೋದು ನಂದು ಒಂದು ಒಪಿನಿಯನ್ ಇದೆ ಅಂತ ಹಾಕುವಂತ ಒಂದು ಸ್ಥಳ ಅಂತ ನಾನು ಹೇಳ್ತೀನಿ ಪ್ಲಾಟ್ಫಾರ್ಮ್ ಅಂತ ನಾನು ಹೇಳ್ತೀನಿ YouTube is more of a knowledge platform ಅಂತ ನನ್ನ ಪ್ರಕಾರ ನಿಮ್ಗೆ ಯಾವುದೇ ಒಂದು ವಿಷಯ ಬಗ್ಗೆ ನೀವು ತಿಳ್ಕೋಬೇಕು ಓಕೆ ಐ ಮೀನ್ ಈವನ್ ಫಾರ್ ಅ ಹೌಸ್ ವೈಫ್ ಶಿ ವಾಂಟ್ಸ್ ಟು ನೋ ಸಮಥಿಂಗ್ ಅಬೌಟ್ ಕುಕಿಂಗ್ ಇರ್ಬೋದು ಅಥವಾ ಯಾವುದೋ ಒಂದು ಯಾವುದೋ ಒಂದು ಮೆಷಿನ್ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಅದನ್ನ ನಾನು ಹೆಂಗ್ ತಯಾರಿ ಮಾಡ್ಬೇಕು ಯಾವುದೇ ಒಂದು ವಿಷಯದ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಯೂಟ್ಯೂಬ್ಗೆ ಹೋದ್ರೆ ಶಿ ವಿಲ್ ಗೆಟ್ ಅ ಗೈಡೆನ್ಸ್ ಪ್ರಪಂಚನೇ ನೋಡ್ಬೋದು ಅದ್ರ ಬಗ್ಗೆ
ಗುಡ್. ಈಗ ಈ ತರದ ನಾವು ಮುಂಚೆ ವಿಡಿಯೋ ಕಾನ್ಫರೆನ್ಸಿಂಗ್ ಅಂದ್ರೆ ಅದು ಬರೀ ದೊಡ್ಡವ್ರಿಗೆ ಅನ್ನೋ ತರ ಇತ್ತು, ಈಗ ನಾವು ಝೂಮ್ ಅಲ್ಲೇನೆ ಮಾತಾಡಿ ರೆಕಾರ್ಡ್ ಮಾಡ್ಬಿಡ್ತಾ ಇದ್ದೇವೆ. ಈ ಝೂಮ್ ಪ್ಲಾಟ್ಫಾರ್ಮ್ ಹೇಗನ್ಸುತ್ತೆ? ಝೂಮ್ ಪ್ಲಾಟ್ಫಾರ್ಮ್ ನಮ್ಗೆ ಡಿಸ್ಟೆನ್ಸ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಅದನ್ನ ಡೆಫಿನೆಟ್ಲಿ ನಲಿಫೈ ಮಾಡ್ಬಿಟ್ಟಿದೆ. ಈಗ ಯು ಕ್ಯಾನ್ ರೀಚ್ ವಿಸಿಟ್ ಎನಿಬಡಿ ಎನಿ ಟೈಮ್ ಅಂತ ನಾನು ಹೇಳ್ಬೋದು. ಯಾರದೇ ಒಬ್ರು ನೆನ್ಸ್ಕೊಂಡ್ರೆ ನೀವು ಓಕೆ ಲೆಟ್ಸ್ ಕಾಲ್ ಕನೆಕ್ಟ್ ಥ್ರೂ ಝೂಮ್ ಅಂದ್ರೆ ನೀವು ಅವ್ರ ಮನೆಗೆ ನೀವು ಯಾವುದೇ ಒಂದು ಡಿಸ್ಟೆನ್ಸ್ ಪಕ್ಕದ ಮನೆ ಇರ್ಬೋದು, ಬೇರೆ ವಿದೇಶದಲ್ಲಿರೋ ಒಬ್ಬ ಗೆಳೆಯನೋ ನೆಂಟ್ರೋ ಇರ್ಬೋದು, ಒಂದೇ ಕ್ಷಣದಲ್ಲಿ ಹೋಗಿ ಮೀಟ್ ಮಾಡುವಂತ ಒಂದು ಅದ್ಭುತವಾದ ಒಂದು ನಾನು ಹೇಳ್ತೀನಿ. ಗುಡ್ ಗುಡ್ ಫೈನ್, ಥ್ಯಾಂಕ್ಸ್ ಫಾರ್ ಯುವರ್ ಇನ್ಪುಟ್. ಓವರ್ ಆಲ್ ದ ಪವರ್ ಆಫ್ ಸೋಶಿಯಲ್ ಮೀಡಿಯಾ ಬಗ್ಗೆ. ಮೋಸ್ಟ್ ಪವರ್ಫುಲ್ ಸೋಶಿಯಲ್ ಮೀಡಿಯಾ, ಇಟ್ ಕ್ಯಾನ್ ಪೊಲಿಟಿಕಲಿ ಆಗ್ಲಿ ಪರ್ಸನಲಿ ಆಗ್ಲಿ, ಇಟ್ ಗಿವ್ಸ್ ಯು ಅನ್ ಎಕ್ಸ್ಪೋಜರ್, ವಿಸಿಬಿಲಿಟಿ ಕೊಡುತ್ತೆ. ಆ ವಿಸಿಬಿಲಿಟಿ ನೀವು ಅದನ್ನ ಹೇಗೆ ಉಪಯೋಗಿಸ್ಕೊಂತೀರಾ ಅನ್ನೋದು ನಿಮ್ಮ ಮೇಲೆ ಬಿಡುತ್ತೆ. ನೀವು ಪಾಸಿಟಿವ್ ಯುನೋ ಯುವರ್ ಪಾಸಿಟಿವ್ ಸೆಲ್ಫ್ ಆರ್ ಯುವರ್ ನೆಗೆಟಿವ್ ಸೆಲ್ಫ್. ಅಂಡ್ ಆಲ್ಸೋ ಯೂಶಲಿ ಆಸ್ ಯು ನೋ ಜನರು ಬೇರೆಯವರಿಗೆ ತೋರಿಸ್ಬೇಕು ಅನ್ನೋದಕ್ಕೆ ವಿ ಶೋ ಆಲ್ ಆರ್ ಬೆಸ್ಟ್ ಫೇಸ್ ಟು ದ ವರ್ಲ್ಡ್. ಇಟ್ ಕುಡ್ ಬಿ ವೆರಿ ಮಿಸ್ಲೀಡಿಂಗ್ ಟು ಮೆನಿ ಪೀಪಲ್ ಆಲ್ಸೋ. ಜನ ನೋಡ್ಬಿಟ್ಟು ಎಲ್ಲರೂ ಯೂಶಲಿ ವಿ ಸಿ ದಿಸ್ ಟ್ರೆಂಡ್, ನೀವು ನಿಮಗೂ ಗೊತ್ತು ಎಲ್ಲರೂ ನೋಡ್ತಾರೆ ಸೋಷಿಯಲ್ ಮೀಡಿಯಾ ಆಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎನಿವೇರ್ ಎವ್ರಿಬಡಿ ಇಸ್ ಲುಕಿಂಗ್ ಹ್ಯಾಪಿ, ಲುಕಿಂಗ್ ಯು ನೋ ಎವ್ರಿಥಿಂಗ್ ಗೋಯಿಂಗ್ ಸೋ ವೆಲ್ ವಿತ್ ದೆಮ್, ಎವ್ರಿಬಡಿ ಇಸ್ ಟ್ರಾವೆಲಿಂಗ್, ಎವ್ರಿಬಡಿ ಇಸ್ ಮೀಟಿಂಗ್ ಪೀಪಲ್, ಎಲ್ಲರೂ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಎಲ್ಲರೂ ಎಲ್ಲೆಲ್ಲೋ ಊಟ ಮಾಡ್ತಾ ಇದಾರೆ, ಎಲ್ಲೋ ಔಟಿಂಗ್ ಹೋಗ್ತಾ ಇದಾರೆ, ಹಾಲಿಡೇ ಹೋಗ್ತಾ ಇದಾರೆ, ದೇರ್ ಲೈಫ್ ಇಸ್ ಸೋ ಪರ್ಫೆಕ್ಟ್. ಎಲ್ಲರೂ ಯುನೋ ಯುನೋ ಗಂಡ ಹೆಂಡತಿ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ, ಮಕ್ಕಳಾಗ್ಲಿ, ಎಲ್ಲರೂ ಯುನೋ ಫೋಟೋಗಳು ನೋಡ್ಬಿಟ್ರೆ ಎವ್ರಿಥಿಂಗ್ ಇಸ್ ಸೋ ಪರ್ಫೆಕ್ಟ್ ವಿತ್ ಸಂಬಡೀಸ್ ಲೈಫ್ ಅಂತ ಅನ್ಸುತ್ತೆ. That is a little misleading. People, many times people do get carried away and think everything is so spotless and they are going through a perfect life with us. But this, I mean, you know, avrige yake aagilla anno ondu bad thing of social media effect is what I would like to say. Okay, so ondu positive aagi nododadre at least positive side of their life adrunu gotagutala avrige anta anusute nanage. ಜೊತೆಗೆ ನಾವುಗಳು ಏನಂದ್ರೆ ಅಂಥವ್ರದೆಲ್ಲ ನೋಡಿ ಇನ್ಫ್ಲೂಯೆನ್ಸ್ ಆಗಬಾರ್ದು ಜಾಸ್ತಿ ಅಷ್ಟೇ. ಜೊತೆಗೆ ವಿ ಶುಡ್ ನಾಟ್ ಕಂಪೇರ್ ವಿತ್ ದೋಸ್ ಪೀಪಲ್. ಎಕ್ಸಾಕ್ಟ್ಲಿ, ನಮ್ಮ ಲೈಫ್ ನಾನೇನ್ ಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನ ನಾವು ಬದುಕಿಗೆ ಜಗತ್ತಿಗೆ ತೋರಿಸ್ಬೇಕು. ನನಗೆ ಎರಡು ಮಾತು ಹೇಳಕ್ ಇಷ್ಟಪಡ್ತೇನೆ ಇಲ್ಲಿ. ಒಂದು, ಅವ್ರದೇ ಸ್ಟೋರಿ ಹಾಕೊಳ್ಳೋರು, ಇನ್ ಕೆಲವರು ಫಾರ್ವರ್ಡಿಂಗ್ ಪೀಪಲ್, ಅವ್ರು ಏನೇ ಸಿಗ್ಲಿ ಫಾರ್ವರ್ಡ್ ಮಾಡ್ಬಿಡೋದು ಅಷ್ಟೇ, ಅದಕ್ಕೆ ಅವ್ರ ಜೀವನ ಎಲ್ಲ ಕಳೆದು ಬಿಡ್ತಾರೆ, ಆ ತರ ಕಳಿಬಾರ್ದು. ರಿಯಲ್ ಹೀರೋ ನೇ ನಿಜವಾದ ಹೀರೋ ಅನ್ಕೊಂತಾರೆ. ರಿಯಲ್ ಹೀರೋ ಯಾರು ಅಂದ್ರೆ ನೀವು ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವರವರು ಲೈಫ್, ಐ ಥಿಂಕ್ ಅವ್ರನ್ನ ಅವರು ಶೋಕೇಸಿಂಗ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ ನನಗೆ. ಸೆಲ್ಫ್ ಇಮೇಜ್ ಬೆಳೆಯುತ್ತೆ ಅಂತ ನಾನೊಂದು ನೋಟಿಸ್ ಮಾಡಿದ್ದೇನೆ, ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ಇದ್ರಲ್ಲೆಲ್ಲ ಎಷ್ಟೊಂದ್ ಜನ ನಾನು ನೋಡಕ್ ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಕೊಂಡಿದ್ದವರೆಲ್ಲ ಏನ್ ಮಾಡ್ತಾ ಇದಾರೆ, ಅವ್ರು ಯಾವ ಆಂಗಲ್ ಅಲ್ಲಿ ಚೆನ್ನಾಗಿ ಕಾಣ್ತಾರೆ ಆ ಆಂಗಲ್ ಅಲ್ಲಿ ಫೋಟೋ ತೆಗೆದು ಹಾಕೊಂಡ್ಬಿಡ್ತಾ ಇದಾರೆ ಈಗ, ಇಲ್ಲ ಮೇಕಪ್ ಆರು ಮಾಡ್ಕೊಂಡು ಹಾಕೊಂಡ್ಬಿಡ್ತಾ ಇದಾರೆ. ಈಗ ಇಲ್ಲೇ ಝೂಮ್ ಪ್ಲಾಟ್ಫಾರ್ಮ್ ನಲ್ಲಿ ಬೇಕಾದ್ರೆ ನಮ್ಮ ಲಿಪ್ಸ್ಟಿಕ್ ನ ಟೆಕ್ನಿಕಲ್ ಆಗಿ ಹಾಕೋಬಹುದು, ಕೂದ್ಲು ಬಣ್ಣನ ಬದಲಾಯಿಸ್ಕೋಬಹುದು, ಆ ತರ ಎಲ್ಲ ಬದಲಾಯಿಸ್ಕೊಂಡು ಪ್ರೆಸೆಂಟ್ ಮಾಡ್ಕೊಳ್ತಾರೆ. ಅಂದ್ರೆ ನಾನು ಸೆಲ್ಫ್ ಇಮೇಜ್ ಆಸ್ಪೆಕ್ಟ್ ಇಂದ ಮಾತಾಡ್ತಾ ಇದ್ದೇನೆ. ಅಟ್ಲೀಸ್ಟ್ ಹೆಂಗೋ ಹೌದಪ್ಪ ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಖಂಡಿತ, ಇದು ಸೋಷಿಯಲ್ ಮೀಡಿಯಾ ನಾವು ಹೇಗ್ ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ನೀವ್ ಹೇಳ್ದಂಗೆ ನೂರಕ್ ನೂರ್ ಸತ್ಯ ಅದು. ಯು ಬಿಲ್ಡ್ ಅ ಪಾಸಿಟಿವ್ ಇಮೇಜ್ ಆಫ್ ಯುವರ್ ಸೆಲ್ಫ್. ಒಂದ್ ನಾಲ್ಕು ಜನ ನಿಮ್ ಬಗ್ಗೆ ಒಳ್ಳೆ ಮಾತಾಡ್ದಾಗ ನಿಮ್ಗೆ ಅದು ಪಾಸಿಟಿವ್ ಫೀಡ್ಬ್ಯಾಕ್ ವಿಲ್ ಮೋಟಿವೇಟ್ ಯು ಅಂಡ್ ಇನ್ಸ್ಪೈರ್ ಯು ಟು ಯುನೋ ಡೆವಲಪ್ ಯುವರ್ ಸೆಲ್ಫ್ ಮೋರ್ ಬೆಟರ್. ಖಂಡಿತ, ಅದು ನಾನು ನಿಜವಾಗ್ಲೂ. ಥ್ಯಾಂಕ್ ಯು ವೆರಿ ಮಚ್ ಸೀತಾ. ಥ್ಯಾಂಕ್ ಯು. ನಮಸ್ಕಾರ ಲತಾ ಅವರೇ, ಹೇಗಿದ್ದೀರಿ? ಸರ್ ಚೆನ್ನಾಗಿದ್ದೀನಿ ಸರ್. ಈಗ ಸೋಶಿಯಲ್ ಮೀಡಿಯಾನಲ್ಲಿ ಝೂಮ್ ನಲ್ಲಿ ಫಸ್ಟ್ ಟೈಮ್ ನಮ್ ಜೊತೆ ಎದುರು ಬದ್ರು ನೋಡ್ತಾ ಇದ್ರಿ, ಹೇಗ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆ ಸರ್, ಎಕ್ಸೈಟ್ಮೆಂಟ್ ತುಂಬಾ ನಿಮ್ ಜೊತೆ ಮಾತಾಡ್ತಾ. ಸೋಶಿಯಲ್ ಮೀಡಿಯಾನಲ್ಲಿ ಯಾವ್ಯಾವ್ದನ್ನು ಗಮನಿಸಿದ್ರಿ, ಯಾವ್ಯಾವ್ದ್ರಲ್ಲಿ ಇದ್ದೀರಿ ನೀವು?
ಸರ್ ಡೆಫಿನೆಟ್ ಆಗಿ ಅಸಿತಾ ಅವರಷ್ಟು ನಾನು ಗಮನಿಸಲಿಲ್ಲ ಹೌಸ್ ವೈಫ್ ಆಗಿ ನಾನು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಹೇಳಿದೆ ಕಂಪೇರ್ ಮಾಡ್ಕೊಳಂಗಿಲ್ಲ ಅಂತ ಅಲ್ವಾ ನೀವ್ ಗಮನಿಸಿರೋದ್ ಅಷ್ಟೇ ಹೇಳ್ಬಿಡಿ ಸಾಕು ಯಾ ಸರ್ ಹೌಸ್ ವೈಫ್ ಆಗಿ ನಾನು ಸಿಂಪಲ್ ವಾಟ್ಸಪ್ ಯೂಸ್ ಮಾಡ್ತೀನಿ ಬಾಟಿಮ್ ಅನ್ನೋ ಇದನ್ನ ಯೂಸ್ ಮಾಡ್ತೀನಿ ಅಂಡ್ ಯೂಟ್ಯೂಬ್ ಆಫ್ ಕೋರ್ಸ್ ಸರ್ ಅದು ನೋಡ್ತಾ ಇರ್ತೀನಿ ಸೊ ಆಫ್ ಕೋರ್ಸ್ ಸರ್ ತುಂಬಾ ನಮ್ಮ ಅಣ್ಣ ಯು ಎಸ್ ಅಲ್ಲಿ ಇದ್ದಾನೆ ನಮ್ಮ ಮನೆಯವರು ಯು ಎ ನಲ್ಲಿ ಇದಾರೆ ಸೊ ಅವ್ರ ಜೊತೆ ಎಲ್ಲ ಮಾತಾಡ್ಬೇಕು ಅಂದ್ರೆ ಈಗ ತುಂಬಾ ಈಸಿ ವಿಡಿಯೋ ಕಾಲ್ ಮಾಡಿದಾಗ ಅವ್ರು ನಮ್ ಕಣ್ಮುಂದೇನೆ ಇದ್ದಾರೆ ಸೊ ನನ್ಗೆ ಆ ದೂರದಲ್ಲಿದ್ದಾರೆ ಅನ್ನೋ ಭಾವನೆ ಬರೋದಿಲ್ಲ ಸೊ ಇದು ಒಂದು ನನ್ಗೆ ತುಂಬಾ ಖುಷಿ ಕೊಡುತ್ತೆ ಸರ್ ಮೋಸ್ಟ್ಲಿ ಈ ವಿಡಿಯೋ ಕಾಲ್ಸ್ ಇದೆಲ್ಲ ಇಲ್ಲ ಅಂದ್ರೆ ನಾನು ಇನ್ನೂ ಡಿಪ್ರೆಷನ್ ಅಲ್ಲಿ ಹೋಗ್ಬಿಡ್ತಿದ್ನೇನೋ ಗೊತ್ತಿಲ್ಲ ಸೊ ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ ಅಂಡ್ ಈಗ ನಾನು ಒಂದು ಮಾತು ಅನ್ನಿಸ್ತಾ ಇದೆ ನನಗೆ ಆ ಮಾತಿನ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಕೆಲವರು ನಮ್ಮ ಹತ್ರ ಇದ್ರು ಪಕ್ಕದಲ್ಲಿದ್ರು ಸಿಕ್ಕಾಪಟ್ಟೆ ದೂರದಲ್ಲಿದ್ದಾರೆ ಅನ್ಸುತ್ತೆ ಕೆಲವರು ದೂರದಲ್ಲಿದ್ರು ನಮ್ಮ ಹತ್ರ ಇದಾರೆ ಅಂತ ಅನ್ಸುತ್ತೆ ನನ್ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆ ಯಾ ಸರ್ ಖಂಡಿತ ಸಂಬಂಧಗಳ ಬಗ್ಗೆ ಐ ತಿಂಕ್ ನೀವು ಮಾತಾಡ್ತಾ ಇದ್ದೀರಾ ಮನೆಯಲ್ಲೇ ಇರ್ತೀವಿ ಒಂದೊಂದ್ಸತಿ ಬಟ್ ಆ ಒಂದು ಕನೆಕ್ಷನ್ ಇರಲ್ಲ ತುಂಬಾ ಸತಿ ಹಾಗೂ ಆಗಿದೆ ಸರ್ ದೂರದಲ್ಲಿದ್ರೂ ಆ ಒಂದು ಪ್ರೀತಿಯ ವಿಶ್ವಾಸ ಇದ್ದಾಗ ಆ ಕನೆಕ್ಷನ್ ಇರುತ್ತೆ ಸೊ ದೂರ ಆ ಒಂದು ಡಿಸ್ಟೆನ್ಸ್ ಅನ್ನೋದು ಮ್ಯಾಟರ್ ಆಗಲ್ಲ ಸರ್ ನಿಜವಾಗ್ಲು ಇದು ಇದು ಜಗತ್ತಿಗೆ ಅರ್ಥ ಆಗಬೇಕು ಎಷ್ಟೋ ಜನ ಸುಮ್ನೆ ಪಕ್ಕದಲ್ಲಿ ಇದ್ರು ಎಲ್ಲೋ ಒಂದ್ ಕಡೆ ಅವ್ರಿಗೆ ಗೌರವ ಬೆಲೆ ಕೊಡೋದೇ ಇಲ್ಲ ಈಗ ಸುಮ್ನೆ ಉದಾಹರಣೆಗೆ ಹೇಳ್ತೀನಿ ನಮ್ಮ ಎದುರುಗಡೆ ಯಾರೊಬ್ರು ಮಾತಾಡ್ತಾ ಇರ್ತಾರೆ ಅವ್ರನ್ನ ನಿಲ್ಲಿಸ್ಬಿಟ್ಟು ಫೋನ್ ಕಾಲ್ ಬಂದ್ರೆ ಆ ಫೋನ್ ಅಲ್ಲಿ ಅವ್ರನ್ನ ಹಾಗೆ ಕೂರಿಸ್ಬಿಟ್ಟು ಅರ್ಧ ಗಂಟೆ ಮಾತಾಡ್ತಾ ಇರ್ತೀವಿ ಯಾವ ಇದು ಸರಿನಾ ತಪ್ಪ ತಪ್ಪು ಸರ್ ತಪ್ಪು ಅವ್ರಿಗೆ ಕೊಡ್ಬೇಕಾಗಿರೋ ಬೆಲೆ ನಾವು ಕೊಡ್ಲೇಬೇಕು ಅವರ ಒಂದು ಫೀಲಿಂಗ್ಸ್ ನ ನಾವು ಹಟ್ ಮಾಡಬಾರದು ನಮ್ಮ ಎದ್ರಲ್ಲಿದ್ದವರು ಇದ್ದಾಗ ಫಸ್ಟ್ ಅವ್ರ ಜೊತೆ ಮಾತಾಡ್ಬಿಟ್ಟು ಫೋನ್ ಆಮೇಲೆ ಕೂಡ ಮಾಡ್ಕೋಬಹುದಲ್ವಾ ಸರ್ ಓಕೆ ಇದು ಸಣ್ಣ ಸಣ್ಣ ವಿಚಾರ ಈ ಸಣ್ಣ ಸಣ್ಣ ವಿಚಾರಗಳ ಕಡೆ ಗಮನ ಕೊಟ್ಬಿಟ್ರೆ ನಮ್ ಲೈಫ್ ತುಂಬಾ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂತ ನನಗೆ ಅನ್ಸಿದೆ ನಿಮ್ಗೆ ಏನನ್ಸುತ್ತೆ ಖಂಡಿತ ಸರ್ ಖಂಡಿತ ನಾವು ಇನ್ನೊಬ್ರಿಗೆ ಬೆಲೆ ಕೊಟ್ಟಾಗ್ಲೆ ಅವ್ರು ನಮ್ಗೆ ಇನ್ ರಿಟರ್ನ್ ಆ ಬೆಲೆ ಕೊಡ್ತಾರೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಸರ್ ನಾವ್ ಅವ್ರಿಗೆ ಟೈಮ್ ಕೊಟ್ರೆ ಅವ್ರು ನಮ್ಗೆ ಟೈಮ್ ಕೊಡ್ತಾರೆ ಸೊ ನಾವು ಬೇರೆಯವರಿಂದ ಏನನ್ನ ಬಯಸ್ತೀವೋ ಫಸ್ಟ್ ನಾವ್ ಅದನ್ನ ಅವ್ರಿಗೆ ಮಾಡ್ಬೇಕು ಸರ್ ಅದು ತುಂಬಾ ಜನ ಮಾಡಲ್ಲ ಬೇರೆಯವರಿಂದ ಓನ್ಲಿ ಎಕ್ಸ್ಪೆಕ್ಟೇಷನ್ ಮಾತ್ರ ಇರುತ್ತೆ ಬಟ್ ಅವ್ರು ಅದನ್ನ ಮಾಡ್ತಾ ಇರಲ್ಲ ಇದು ತುಂಬಾ ಸತಿ ನನ್ಗೆ ಅನುಭವಿಸಿದೀನಿ ನಾನು ಇದನ್ನ ಅಲ್ಲ ನಿಮ್ಮ ಬದುಕಿನ ಅನುಭವ ಎಷ್ಟು ಚೆನ್ನಾಗಿ ಅನುಭವಿಸಿದ್ದೀರಾ ಅಂದ್ರೆ ಲತಾ ಅವರೇ ನೀವ್ ಒಂದ್ ಗಂಟೆ ಉಪನ್ಯಾಸ ಮಾಡಬಹುದು ಅಂತ ಅನ್ನಿಸ್ತಾ ಇದೆ ನನ್ಗೆ ಇದೆಲ್ಲರ ಸಂಬಂಧಗಳು ಇದೆಲ್ಲಾನು ಹಂಗ ಅನ್ನಿಸ್ತಾ ಇಲ್ವಾ ನಿಮ್ಗೆ ಮಾಡ್ಬೋದಲ್ವಾ ನಿಮ್ಗೆ ಅಷ್ಟು ಅನುಭವ ಆಗಿದೆ ಅಲ್ವಾ ಹೌದು ಸರ್ ಬಟ್ ಇದಕ್ ಮುಂಚೆ ನನ್ನ ಯಾರು ಏನು ಕೇಳಿಲ್ಲ ಸರ್ ಈ ತರ ನನ್ನ ಒಳಗೆ ಎಷ್ಟು ಮ್ಯಾಟರ್ ನನಗೆ ಗೊತ್ತಿಲ್ಲ ಇಲ್ಲ ಈಗ ಗೊತ್ತಾಗೋಯ್ತು ನನಗೆ ಒಂದ್ ದಿನ ನೀವು ನಮ್ಮ ಚಂಗಲ್ ರಾಯರು ಸೋಶಿಯಲ್ ಸರ್ವಿಸ್ ಬಗ್ಗೆ ಒಂದ್ ಗಂಟೆ ಮಾತಾಡಿದ್ರು ಒಂದ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಹತ್ತಿರವಿದ್ದರೂ ದೂರ ನಿಲ್ಲಬೇಕು ಅಂತ ಏನೋ ಒಂದ್ ಕವನದಲ್ಲಿ ಎಲ್ಲೋ ಬರ್ತದೆ ಹತ್ತಿರವಿದ್ದು ದೂರ ನಿಲ್ಲುವವರು ಅಂತ ಇನ್ನೊಂದ್ ದಿನ ನೀವು ಯಾವತ್ತಾರ ಮಾತಾಡ್ಬೇಕು ಆಮೇಲೆ ನೋಟ್ ಮಾಡ್ಕೊಂಬಿಡಿ ಈ ಪದ ಹತ್ತಿರವಿದ್ದು ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ನೋಡಿ ಜಿ ಎಸ್ ಶಿವರುದ್ರಪ್ಪ ಕವನದಲ್ಲಿ ಬರ್ದಿರೋದು ಇದು ಹತ್ತಿರವಿದ್ದರು ಹೇಳಿ ಮೇಡಮ್ ಇನ್ನೊಂದ್ಸರಿ ಮಂಜುಳಾ ಹುಡುಕಿದ ಇಲ್ಲದ ದೇವರ ಹಾಡಲ್ ಬರುತ್ತೆ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಅಂತ ಎಷ್ಟು ಕಷ್ಟವೋ ಈಗ ಸದ್ಯ ಕಷ್ಟ ಸಾಕು ಅವ್ರಿಗೆ ಇವತ್ತು ಟೈಟ್ಲ್ ಮಂಜುಳಾ ಅವ್ರನ್ನ ಆಮೇಲೆ ಕವನ ಓದ್ಸೋಣ ಪೂರ್ತಿ ಅದ್ ಹೇಳ್ಬಿಡಿ ಮಂಜುಳಾ ನೀವ್ ಯಾಕೋ ನೀವ್ ಕವನ ಚೆನ್ನಾಗಿ ಹೇಳಂಗಿದ್ದೀರಿ ಹೇಳಬಿಡಿ ಯಾಕೆ ಮುಂದೆ ಪೋಸ್ಟ್ಪೋನ್ಮೆಂಟ್ ಯಾಕೆ ಮಾಡೋದು ಹೇಳ್ಬಿಡಿ ಮೇಡಮ್ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ ಗುರುತಿಸದಾದೆನು ನಮ್ಮೊಳಗೆ
ಎಲ್ಲೋ ಹುಡುಕಿದೆ ಇಲ್ಲದ ದೇವರ ನಮ್ಮ ಅಹಂ. ಎಸ್ ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕೋಟೆಯಲ್ಲಿ ಇನ್ನೊಂದ್ಸರಿ ಫುಲ್ ಹಾಡ್ ಆಡೋರಂತೆ ನೀಟಾಗಿ. ಈಗ ಲತಾ ಅವ್ರೆ, ಯೂಟ್ಯೂಬ್ ಮೂಲಕ ನಮ್ಮನ್ನ ಸಂಪರ್ಕ ಮಾಡಿದ್ರಿ. ಯೂಟ್ಯೂಬ್ ಇಂದ ಸಂಪರ್ಕ ಮಾಡಿದ್ರಿಂದ ಯೂಟ್ಯೂಬ್ ವಿಡಿಯೋಗಳು, ನನ್ನ ವಿಡಿಯೋಗಳು ಫಾರ್ ಎಕ್ಸಾಂಪಲ್ ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ದಕ್ಕೆ ನಿಮ್ಮ ಮನಸ್ಸಿನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ? ತುಂಬಾ ಪಾಸಿಟಿವ್ ಆಗಿ ಸರ್, ಅದೇನೋ ಗೊತ್ತಿಲ್ಲ, ನಿಮ್ಮ ಫಸ್ಟ್ ವಿಡಿಯೋ ನೋಡಿದಾಗ್ಲೇ ನನ್ಗೆ ತುಂಬಾ ಖುಷಿ ಅನ್ನಿಸ್ತು. ಅಂದ್ರೆ ನೀವು ಮಾತಾಡುವ ಒಂದು ಸ್ಟೈಲ್ ಏನಂದ್ರೆ ತುಂಬಾ ನಮ್ ಲೆವೆಲ್ ಗೆ ಬಂದು ಮಾತಾಡ್ತೀರಾ ಸರ್, ಅದು ನನ್ಗೆ ಖುಷಿ ಆಗೋದು. ನಮ್ಗೆ ಅರ್ಥವಾಗೋ ರೀತಿಯಲ್ಲಿ ಮಾತಾಡ್ತೀರಾ. ಸೊ ಎಲ್ಲೋ ನನ್ಗೆ ತುಂಬಾ ಇನ್ಸ್ಪಿರೇಷನ್ ಅನ್ನಿಸ್ತು ಸರ್. ನಾನು ಎಲ್ಲೋ ಒಬ್ರು ಗುರುನ ಹುಡುಕ್ತಾ ಇದ್ದೆ ಸರ್, ಆಕ್ಚುಲಿ ನನ್ನನ್ನ ಗೈಡ್ ಮಾಡಕ್ಕೆ. ಇದಕ್ ಮುಂಚೆನು ನಾನು ಪ್ರಯತ್ನಗಳನ್ನ ಮಾಡಿಲ್ಲ ಅಂತಿಲ್ಲ, ಮಾಡಿದೀನಿ ಸರ್, ಬಟ್ ನಾನು ಸಕ್ಸೆಸ್ ಆಗ್ಲಿಲ್ಲ. ಅದಕ್ಕೆ ರೀಸನ್ಸ್ ಏನು ನಂಗೆ ಗೊತ್ತಿಲ್ಲ. ಸೊ ಎಲ್ಲೋ ನನ್ಗೆ ಗುರುವಿನ ಒಂದು ಇದು ಇತ್ತು ಸರ್, ನನ್ಗೆ ಹುಡುಕಾಟ ಇತ್ತು. ಸೊ ಐ ಡೋಂಟ್ ನೋ, ನಿಮ್ಮ ಫಸ್ಟ್ ನಿಮ್ ವಿಡಿಯೋ ನೋಡಿದಾಗ್ಲೆ ನನ್ಗೆ ಕರೆಕ್ಟ್ ಗುರು ಇವ್ರೆ ಅಂತ ಅನ್ಸ್ತು. ಅದು ರೀಸನ್ಸ್ ನನ್ಗೂ ಗೊತ್ತಿಲ್ಲ ಸರ್ ಯಾಕೆ ಅಂತ. ಓಕೆ, ಥ್ಯಾಂಕ್ ಯು. ನೀವು ಕರೆ ಮಾಡಿದ್ರಿ, ಅಮೌಂಟ್ ಪೇ ಮಾಡ್ಲಿ ಹೇಗೆ ಅಂದ್ರಿ, ಪೇ ಮಾಡಿದ್ರಿ, ನಮ್ ಜೊತೆ ಬಂದಿದ್ದೀರಿ. ಸೊ ಕಂಗ್ರಾಚುಲೇಷನ್ಸ್ ಟು ಯು. ನಿಮ್ಮ ಬಾಳು ಮತ್ತಷ್ಟು ಬೆಳಕಾಗದ್ದಕ್ಕೆ ಈ ಒಂದು ವೇದಿಕೆ ಕಾರಣೀಭೂತ ಆಗುತ್ತೆ. ಮತ್ತೊಂದು ದಿನ ಯಾವ್ದಾರು ನಿಮ್ಮನ್ನ ಯಾರು ನಿಮ್ಮನ್ನ ಟಿವಿನಲ್ಲಿ ಇಂಟರ್ವ್ಯೂ ಮಾಡಿದ್ರೆ ನಮ್ಮನ್ನ ಜ್ಞಾಪಿಸ್ಕೊಳ್ಳಿ, ಮರಿಬೇಡಿ. ಅಯ್ಯಯ್ಯೋ, ಥ್ಯಾಂಕ್ ಯು ಸರ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನ್ ಯಾರೋ ಒಬ್ರಿಗೆ ಟಿವಿ ಆಪರ್ಚುನಿಟಿ ಕೊಡಿಸಿದ್ರೆ ಅವರು 10-15 ದೇಶಕ್ಕೆ ಅವ್ರ ಮಾತುಗೋಸ್ಕರ ಕರೆದು ಅವರೊಬ್ರು ಪಾಪ್ಯುಲರ್ ಆಗೋಗ್ಬಿಟ್ರು. ಇನ್ನೊಬ್ಬ ನಮ್ ಜೊತೆಲೆ ಇದ್ದವರು ಇನ್ನೊಂದು ಟಿವಿ ಹೋಸ್ಟ್ ಆದ್ರು. ಅರ್ಥ ಆಯ್ತಾ? ಒಂದ್ ನನ್ ಮಾತ್ ಕೇಳಿ ಒಬ್ರು IAS ಆಫೀಸರ್ ಆಗ್ಬಿಟ್ರು ತಮಿಳ್ನಾಡಿನಲ್ಲಿ. ಗೊತ್ತಿಲ್ಲ ನನ್ಗೆ ಲತಾ ಏನಾಗ್ಬಿಡ್ತಾರೆ ಮುಂದೆ ಅಂತ. ಅದಕ್ಕೆ ಈಗ್ಲೇ ಅಡ್ವಾನ್ಸ್ ಬುಕ್ಕಿಂಗ್. ತುಂಬಾ ದೊಡ್ಡ ಮಾತು ಸರ್ ನೀವ್ ಹೇಳೋದು, ನನ್ಗೆ ಜೀರ್ಣ ಆಗ್ತಾ ಇಲ್ಲ ನಿಮ್ಮ ಬಗ್ಗೆ. ಈಗ ನನ್ಗೆ ಅನ್ನಿಸ್ತಾ ಇದೆಯಲ್ಲ ಈ ಲತಾ ಏನೋ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆಯಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವ್ ಹಿಂಗ್ ಹೇಳ್ದಾಗ ನನ್ಗೆ ಓಕೆ ಅಂತ ಒಂದು ಏನೋ ಒಂದು ಧೈರ್ಯ ಬರುತ್ತೆ ಸರ್, ನಾನೇನು ಮಾಡಬಲ್ಲೆ ಅಂತ. ಈಗ ಸದ್ಯಕ್ಕೆ ನಾವೊಂದ್ ಸಣ್ಣ ಪುಷ್ ಮಾಡ್ತೀವಷ್ಟೇ. ಯಾವತ್ತು ನಮ್ ಜೀವನದಲ್ಲಿ ನಾವೇ ಡ್ರೈವಿಂಗ್ ಸೀಟಿಗೆ ಕೂತ್ಕೊಂಡ್ರೆ ಮಾತ್ರನೇ ನಮ್ಮ ಲೈಫ್ ವೆಹಿಕಲ್ ಮೂವ್ ಆಗೋದು. ನಾವು ಡ್ರೈವರ್ನ ಬೇರೆಯವ್ರನ್ನ ಕೂರಿಸ್ಬಿಟ್ಟು ನಾವು ಸುಮ್ಮನೆ ಪಕ್ಕದಲ್ಲೋ ಹಿಂದೆಲ್ಲೋ ಕೂತ್ಕೊಂಡ್ರೆ ನಮ್ಮ ವೆಹಿಕಲ್ ಮುಂದಕ್ಕೆ ಹೋಗಲ್ಲ. ಇದು ಸುಮಾರು ಜನಕ್ಕೆ ಅರ್ಥ ಮಾಡ್ಸಕ್ ಪ್ರಯತ್ನ ಪಡ್ತಾ ಇದ್ದೀನಿ ನಾನು. ಅಂದ್ರೆ ಪರ್ಸನಾಲಿಟಿನಲ್ಲಿ ಫಿಸಿಕಲ್, ಮೆಂಟಲ್, ಇಂಟೆಲೆಕ್ಚುಯಲ್, ಎಮೋಷನಲ್, ಸ್ಪಿರಿಚುಯಲ್, ಫೈನಾನ್ಷಿಯಲ್, ಇವು 6 ಚಕ್ರಗಳು ನಮ್ಮ ಬದುಕಿನ ಚಕ್ರಗಳಿಗೆ. ಓಕೆನಾ? ಅದರಲ್ಲಿ ನಾವೇ ಆ ವೆಹಿಕಲ್ ಮುಂದೆ ಕೂತ್ಕೊಂಡು ಡ್ರೈವಿಂಗ್ ಮಾಡಿಬಿಟ್ರೆ ನೋಡ್ರಿ, ಲೈಫ್ ಸಿಕ್ಕಾಪಟ್ಟೆ ಈ ಥ್ರಿಲ್ಲು, ಎಂಜಾಯ್ಮೆಂಟ್, ಎಕ್ಸ್ಪೀರಿಯನ್ಸು. ನಾನು ಕಾರ್ ಡ್ರೈವಿಂಗ್ ಕಲಿತು ಒಂದು 15 ವರ್ಷ ಆಗಿರ್ಬೋದು. ಏನ್ ಗೊತ್ತಾ, ಕಾರಲ್ಲಿ ಹೋಗ್ತಾ ಇದ್ರೆ ಅದು 300-400 ಕಿಲೋಮೀಟರ್, 500 ಕಿಲೋಮೀಟರ್ ಹೈವೇನಲ್ಲಿ, ಅದು ಅಕ್ಕಪಕ್ಕ ಒಳ್ಳೆ ಜಾಗ ಇದ್ರೆ, ಘಾಟ್ ಸೆಕ್ಷನ್ ಇದ್ರೆ, ವಾವ್, ಹೆಂಗ ಥ್ರಿಲ್ ಇರ್ತದೆ ಗೊತ್ತಾ? ಆ ಡ್ರೈವಿಂಗ್ಗೆ ಅಷ್ಟು ಥ್ರಿಲ್ ಇರ್ಬೇಕಾದ್ರೆ ನಮ್ಮ ಲೈಫೇ ನಮ್ಮ ವೆಹಿಕಲ್ ಆಗ್ಬಿಟ್ರೆ ಅದನ್ನ ನಾವು ಡ್ರೈವ್ ಮಾಡಿದ್ರೆ ಎಷ್ಟು ಸಖತ್ತಾಗಿ ಅನ್ನಿಸ್ಬೋದು ಅಲ್ವಾ? ನನ್ನ ಈ ಇಮ್ಯಾಜಿನೇಷನ್ ಹೇಗಿತ್ತು ಲತಾ ಅವ್ರೆ? ಸರ್ ನೀವ್ ಹೇಳೋ ಒಂದೊಂದ್ ಮಾತುನು ನನ್ಗೆ ಮುಂಚೆನೆ ಯಾಕೆ ನಾನು ಇಲ್ಲಿ ಬರ್ಲಿಲ್ಲ ಅನ್ನೋ ತರ ಥಿಂಕ್ ಮಾಡ್ತಾ ಇದ್ದೀನಿ ಸರ್, ಎಷ್ಟು ಟೈಮ್ ನಾನು ವೇಸ್ಟ್ ಮಾಡದ್ನಲ್ಲ ಅಂತ. ಬಟ್ ಖುಷಿ ಅಟ್ಲೀಸ್ಟ್ ಈಗಾದ್ರೂ ಏನ್ ಗೊತ್ತಾ, ಅದು ಪಾಸ್ಟ್ ಇಸ್ ಪಾಸ್ಟ್ ಅಲ್ವಾ, ಅದನ್ನ ಏನು ಮಾಡಕ್ಕಾಗಲ್ಲ. ಬಟ್ ಫ್ರಮ್ ಟುಡೇ ವಿ ಕ್ಯಾನ್ ಟೇಕ್, ಬಿಕಾಸ್ ಟುಡೇ ಇಸ್ ದ ಫಸ್ಟ್ ಡೇ ಫಾರ್ ದಿ ರೆಸ್ಟ್ ಆಫ್ ಅವರ್ ಲೈಫ್. ಕರೆಕ್ಟಾ? ನಮ್ಮ ಮುಂದಿನ ಉಳಿದಿರುವ ಬದುಕಿಗೆ ಇವತ್ತು ಅನ್ನೋದು ಮೊದಲನೇ ದಿನ. ಹಾಗಾಗಿ ನಾನೊಂದು 12 ವರ್ಷದಿಂದ ಏನ್ ಮಾಡಿದ್ದೀನಿ ಗೊತ್ತಾ, ಪ್ರತಿ ದಿನ ಇದು ನನ್ನ ಫಸ್ಟ್ ಡೇ ಅಂತ ಅನ್ಕೊಂಡು ಎಂಜಾಯ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದೀನಿ. ಓಕೆ, ಸೊ ಯು ಜಸ್ಟ್ ಥಿಂಕ್ ಲೈಕ್ ದಟ್. ನಮ್ಗೆ ಲಾಸ್ಟ್ ಡೇ ಗೊತ್ತಿಲ್ಲ, ಆ ಡೇಟ್ ಗೊತ್ತಿದ್ದಿದ್ರೆ ಇನ್ನೂ ಪ್ಲಾನ್ ಮಾಡ್ಕೊಂಡ್ಬಿಡೋರು ಜನ. ಅದ್ ಗೊತ್ತೇ ಇಲ್ಲ ಅದ್ ಯಾವ್ದು ಲಾಸ್ಟ್ ಡೇ ಅಂತ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಅಂದ್ರೆ, ಪ್ರತಿ ದಿನ ಲಾಸ್ಟ್ ಡೇ ಅನ್ನೋ ತರ ಎಕ್ಸ್ಪೀರಿಯನ್ಸ್ ಮಾಡ್ಬಿಡ್ಬೇಕಂತೆ. ಆವಾಗ ನಾಳೆ ಸಿಕ್ಕ್ರೆ ಬೋನಸ್. ಹೌದು ಸರ್, ಹೌದು, ಕರೆಕ್ಟಾ? ಸೊ ಇವತ್ತಿಂದ ಲತಾ ಅವರು ಡಬಲ್ ಮಲ್ಟಿಪ್ಲೈ ಮಾಡ್ಕೊಳ್ತಾ ಹೋಗ್ತಾರೆ ಖುಷಿನ. ಕರೆಕ್ಟ್,
ಖಂಡಿತ ಸರ್. ಥ್ಯಾಂಕ್ ಯು. ಈಗ ನಮ್ ಚಂಗಲ್ ರಾಯರು ಈ ಸೋಷಿಯಲ್ ಮೀಡಿಯಾ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ನೋಡೋಣ. ಓಕೆ, ಯಾಕೆಂದ್ರೆ ಅವರು ಝೂಮ್ ಸೇರಿದ್ದು ಹೊಸ್ತಾಗೇನೆ. ಈಗ ಬ್ಯಾಕ್ ಗ್ರೌಂಡ್ ಗ್ರೀನ್ ಸ್ಕ್ರೀನ್ ಹಾಕೊಂಡು ಅವ್ರಿಗೆ ಏನೇನ್ ಬ್ಯಾಕ್ ಗ್ರೌಂಡ್ ಬೇಕು ಎಲ್ಲ ಹಾಕೊಳ್ಳೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ. ಈಗ ಹೋದ್ ವಾರ ಕೇಳ್ತೀನಿ ಪವರ್ ಪಾಯಿಂಟ್ ಇಮೇಜು ಎಲ್ಲ ಮಾಡೋದು ಕಲ್ತ್ಕತಾ ಇದೀನಿ ಸರ್ ಅಂದ್ರು. ಹೇಗಿದೆ ಅವ್ರ ಲರ್ನಿಂಗು ಸೋಷಿಯಲ್ ಮೀಡಿಯಾ ಪವರ್ ಅವ್ರಿಗೆ ಹೆಂಗ್ ಅನ್ನಿಸ್ತಾ ಇದೆ ನೋಡೋಣ. ಎಸ್ ಚಂಗಲ್ ರಾಯ್ರೆ, ನಮಸ್ಕಾರ ಸರ್, ಎಲ್ರಿಗೂ ನಮ್ಮ ಸ್ನೇಹಿತರಿಗೆಲ್ಲ ನಮಸ್ಕಾರ. ಈಗ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಅವಿಭಾಜ್ಯ ಅಂಗ ಅಂದ್ರು, ಯಾಕೆಂತ ಹೇಳಿದ್ರೆ ಅದಿಲ್ದಿರೆ ನಮ್ಗೆ ಏನ್ ಕೆಲಸ ನಡೆಯಲ್ಲ ಅನ್ನೋ ತರ ಆಗೋಬಿಟ್ಟಿದೆ ಸರ್. ಈಗ ಮೊದಲೊಂದು ಕಾಲದಲ್ಲಿ ನಮ್ಗೆ ಟಿವಿ ಇರ್ಬೇಕು ಅಥವಾ ಒಂದು ಫೋನ್ ಇರ್ಬೇಕು ಇವೆಲ್ಲ ಬೇಕಾಗಿತ್ತು ಅಂತ ಇದ್ವಿ, ಅವೆಲ್ಲ ಆಗೋಯ್ತು. ಅದೇ ತರಹ ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಈ ವಾಟ್ಸಪ್ ಆಗ್ಲಿ ಫೇಸ್ಬುಕ್ ಆಗ್ಲಿ ಯೂಟ್ಯೂಬ್ ಆಗ್ಲಿ ಇವೆಲ್ಲ ಬೇಕೇ ಬೇಕು, ಇಲ್ಲಾಂದ್ರೆ ನನ್ ಕೆಲ್ಸಾನೇ ನಡೆಯಲ್ಲ ದಿವ್ಸ ಅನ್ನೋ ತರ ಆಗೋಬಿಟ್ಟಿದೆ. ಯಾಕೆಂತ ಹೇಳಿದ್ರೆ ಬೆಳಗ್ಗೆ ಇದ್ರೆ ಅಲಾರಾಮ್ ಇಂದ ಹಿಡ್ಕೊಂಡು ನಮ್ಮ ಕೊನೆ ಮಲಗೋವರೆಗೂ ನಾವು ಯೂಸ್ ಮಾಡ್ತಾನೆ ಇರ್ತೀವಿ. ಈಗ ಅಂಕಿ ಅಂಶಗಳ ಪ್ರಕಾರ ಬಂದ್ರೆ ಪ್ರಪಂಚದಲ್ಲಿ ಸಕ್ರಿಯವಾಗಿ ಬಳಕೆದಾರ ಮಾಡ್ತಾ ಇರ್ತಕ್ಕಂಥವರು 420 crore ಜನ ಅಂತ ಹೇಳ್ತಾರೆ. ನಂತರ ಪ್ರತಿಯೊಬ್ಬರು 7 hours ಕಾಲ, ಸುಮಾರು 7 hours ಕಾಲ ಈಗ ಸಾಮಾಜಿಕ ಜಾಲತಾಣ ಬಳಕೆದಾರರಿದ್ದಾರೆ, ಸುಮಾರು 53% ಅಂತ ಹೇಳ್ತಾರೆ. ಅದರೊಳಗೆ ನಾವು ಈ ಸಾಮಾಜಿಕ ಜಾಲತಾಣಗಳು ಯಾವ್ಯಾವುದು ನಾವು ಉಪಯೋಗಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಹಳಷ್ಟು ಫೇಸ್ಬುಕ್, ಯೂಟ್ಯೂಬ್, ವಾಟ್ಸಾಪ್, ಫೇಸ್ಬುಕ್ ಮೆಸೆಂಜರ್, ಇನ್ಸ್ಟಾಗ್ರಾಮ್, ವಿಚಾಟ್, ಟಿಕ್ಟಾಕ್, ಟೆಲಿಗ್ರಾಮ್, ಟ್ವಿಟರ್, ಲಿಂಕ್ಡ್ಇನ್, ಇವೆಲ್ಲ ಸಾಮಾಜಿಕ ಜಾಲತಾಣಗಳು. ಹೀಗೆ ನಾವು ಇನ್ನೂ ಜಾಸ್ತಿ ಉಪಯೋಗಕ್ಕೆ ಬಂದ್ರೆ ಗೂಗಲ್ ಬರ್ತೀವಲ್ಲ, ಅಲ್ಲಿ ನಾವು ಈ ಪ್ರತಿದಿನವೂ ನಾವು ಈಗ ಇ ಪೇಪರ್ ಓದ್ತಾ ಇರ್ತೀವಿ, ಜಿಮೇಲ್ ಮಾಡ್ತಾ ಇರ್ತೀವಿ, ಮ್ಯಾಪ್ಸ್ ಲೊಕೇಶನ್ಸ್ ಕಳಿಸ್ತಾ ಇರ್ತೀವಿ. ಜೂಮ್ ಆಪ್ ಬಂದ್ಬಿಟ್ಟ ಮೇಲೆ ಕನೆಕ್ಟಿವಿಟಿ ಬಹಳ ಹತ್ರ ಆಗೋಯ್ತು. ಈಗ ನಾವು ನಮ್ಮ ಮಗಳಿದ್ದಾರೆ ಅಮೆರಿಕದಲ್ಲಿ ಮಾತಾಡ್ ಬೆಳಗ್ಗೆ ವಿಡಿಯೋದಲ್ಲಿ ಮಾಡ್ತಾ ಇರ್ತಾ ಇರ್ತೀವಿ ವಾಟ್ಸಪ್ ನಲ್ಲಿ, ಅಥವಾ ಮಗ ಇದ್ದಾನೆ ಆಸ್ಟ್ರೇಲಿಯಾದಲ್ಲಿ ಮಾತಾಡ್ತಾ ಇರ್ತೀವಿ. ಪ್ರತಿದಿನವೂ ಇಂಥ ಸಮಯಕ್ಕೆ ಅಂತೇಳಿ ನಾವು ನಿಗದಿ ಮಾಡಿಕೊಂಡು ಈ ವಾಟ್ಸಪ್ ಮುಖಾಂತರ ನಾವು ವಿಡಿಯೋದಲ್ಲಿ ಮಾತಾಡ್ತಾ ಇರ್ತೀವಿ. ಈಗ ಜೂಮ್ ಕನೆಕ್ಟಿವಿಟಿ ಬಂದ ಮೇಲೆ, ಅದು ಈ ಕೋವಿಡ್ ಸಿಚುವೇಶನ್ ಅಲ್ಲಿ ಈ ಜೂಮ್ ಆಪ್ ಇಲ್ಲ ಅಂತ ಹೇಳಿದ್ರೆ ಇಷ್ಟು ಹತ್ತಿರ ಹತ್ರವಾಗಿ ಪಕ್ಕ ಪಕ್ಕದಲ್ಲೇ ಕೂತ್ಕೊಂಡು ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಅದು ಇಷ್ಟು ಅನುಕೂಲ ಮಾಡಿಕೊಟ್ಟಿದೆ ಅಂತ ಹೇಳಿದ್ರೆ ಬಹಳ ಸಂತೋಷ ಆಗುತ್ತೆ. ಹೀಗೆ ನಾವು ಇವನ್ನ ಸದ್ಬಳಕೆ ಮಾಡ್ಕೋಬೇಕು. ಇವಾಗ ಯಾವ ಸಮಾಚಾರಗಳು ಇದೆಯೋ ಬಳಕೆ ಇದೆಯೋ ಅದು ಬಳಕೆ ಮಾಡ್ಕೊಳ್ಳೋದು ನಮ್ಮ ಕೈಲಿದೆ. ಯಾಕೆಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಎರಡು ಇರ್ತವೆ, ನೈಫ್ ತರ ಇಟ್ಕೊಂಡ್ರೆ ನೈಫ್ ಎಸ್ ಎ ಡಬಲ್ ಹೆಡ್ಜ್ಡ್ ಅಂತ ಹೇಳ್ತೀವಲ್ಲ, ಆತರಿಂದ ನಾವು ಎರಡು ಕಡೆ ಇಟ್ಕೋಬೇಕು. ಯಾವ ಸದ್ಬಳಕೆ ಮಾಡ್ಕೋಬೇಕು ಅದು ನೋಡ್ಕೋಬೇಕು, ಯಾವ್ದು ದುರ್ಬಳಕೆ ಮಾಡ್ಕೋ ಅದ ಕಡೆ ನಾವು ಗಮನ ಕೊಡಬಾರ್ದು. ಇದ್ರೊಳಗೆ ದುರ್ಬಳಕೆನೂ ಇರಬಹುದು, ಆದರೆ ನಮಗೆ ಏನ್ ಅನುಕೂಲ ಆಗುತ್ತೆ, ನಾವು ಏನ್ ಅನುಕೂಲ ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಎಲ್ಲ ಅನುಕೂಲ ಮಾಡ್ಕೊಂತೀವಿ ಅನ್ನೋದು ಬಹಳ ಮುಖ್ಯ. ಈಗ ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ನಾವು ಕನೆಕ್ಟಿವಿಟಿ ಇರ್ಬೋದು, ಈ ಜೂಮ್ ಆಪ್ ಇರ್ಬೋದು, ಮಾತಾಡೋದಿರ್ಬೋದು, ಸೆಷನ್ಸ್ ಇರ್ಬೋದು, ಇವೆಲ್ಲ ಇರ್ಬೋದು. ಈಗ ನಮ್ಮ ಜಯಪ್ರಕಾಶ್ ನಾಗತೇಳಿ ಸರ್ ಯೂಟ್ಯೂಬ್ ಚಾನಲ್ಗಳು ನೋಡಿ, ಬಿಸ್ನೆಸ್ ರಿಸ್ಕ್ ಟೇಕರ್ ಚಾನಲ್ಗಳು ನೋಡಿ, ವಾಟ್ಸಾಪ್ ನೋಡಿ, ಟೆಲಿಗ್ರಾಮ್ ಗ್ರೂಪ್ ನೋಡಿ, ಇವೆಲ್ಲವೂ ಪ್ರತಿದಿನ ನಾವು ನೋಡ್ತಾ ಇರೋದ್ರಿಂದ ನಮ್ಮ ವಿಚಾರಗಳು ನಮ್ಮನ್ನ ಜ್ಞಾನವು ಜಾಸ್ತಿ ಮಾಡ್ಕೊತಾ ಇದ್ದೀವಿ. ಇದಕ್ಕೆಲ್ಲ ಬಹಳ ಅನುಕೂಲ ಆಗಿದೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಮತ್ತೆ ನಾವೊಂದು ಕಾಶನ್ ಇರಬೇಕು. ಕಾಶನಪ್ಪ ಅಂತ ಏನಪ್ಪ ಅಂತ ಹೇಳಿದ್ರೆ ಈಗ ಸೈಬರ್ ಕ್ರೈಮ್ಸ್ ಜಾಸ್ತಿ ಆಗಿದೆ. OTP ಕೊಡಬಾರ್ದು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡಬಾರ್ದು. ಕೆಲವರು ಏನಾದರೂ ಒಂದು ಪ್ರೈಸ್ ಬಂದಿದೆ, ನಿಮ್ದು ಮನೆಗೆ ದುಡ್ಡು ಬರುತ್ತೆ ಅಥವಾ ನಿಮ್ ಪೆನ್ಷನ್ ದುಡ್ಡು ಬರುತ್ತೆ, PF ದುಡ್ಡು ಬರುತ್ತೆ ಅಂತ ಹೇಳಿದ ಕರೆ ಕೊಡಬಾರ್ದು. ಯಾವುದೇ ಆಗಲಿ ಉಚಿತವಾಗಿ ಬರತಕ್ಕಂಥದ್ದಕ್ಕೆ ನಾವು ಗಮನ ಕೊಡಬಾರ್ದು. ಬಹಳ ಎಚ್ಚರಿಕೆಯನ್ನು ಸಹ ನಾವು ಅನುಸರಿಸಬೇಕು ಅನ್ನೋದು ನನ್ನ ತಮ್ಮಲ್ಲಿ ಕಣ್ಣು ಕಳಿವೆ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಚಂಗಲ್ ರಾಯ್ರೆ, ನೀವೊಂದು ಓವರ್ಆಲ್ ಪ್ಲಸ್ ಮೈನಸ್ ಎರಡೂ ಇನ್ಫಾರ್ಮೇಶನ್ ಅನ್ನ ನೀಡ್ಬಿಟ್ರಿ. ಮಲ್ಲಪ್ಪ ಬಿರಾದರ್, ನಿಮ್ಗೆ ಏನ್ ಅನ್ಸುತ್ತೆ? ನಮಸ್ಕಾರ ಸರ್ ಬಗ್ಗೆ. ನಮಸ್ಕಾರ ಸರ್, ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ಹೇಳಿ. ಇಂದಿನ ಆಧುನಿಕ ಯುಗದಲ್ಲಿ ಬದುಕಿನ ಒಂದು ಭಾಗ ಆಗಿಬಿಟ್ಟಿದೆ ಸಾಮಾಜಿಕ ಜಾಲತಾಣ ಅಂತ. ನಾವು ದಿನನಿತ್ಯ ಸಾಮಾಜಿಕ ಜಾಲತಾಣದೊಳಗ ನಮ್ಮ ಬದುಕನ್ನು ಸಾಗಿಸ್ತಾ ಇದ್ದೀವಿ. ಸಾಮಾಜಿಕ ಜಾಲತಾಣದೊಳಗ ಸಕಾರಾತ್ಮಕ ಗುಣಗಳು ಅದಾವ, ನಕಾರಾತ್ಮಕ ಗುಣಗಳು ಅದಾವ. ಅದರ ಒಂದು ಸಕಾರಾತ್ಮಕಗಳನ್ನು ಬಳಸ್ಕೊಂಡು ನಾವೇನಪ್ಪ ಅಂದ್ರೆ ಸದ್ಬಳಕೆಯನ್ನು ಮಾಡ್ಕೊಂಡು ಹೋಗ್ಬೇಕು. ಇವತ್ತು ಫೇಸ್ಬುಕ್ ಇರ್ಬೋದು, ಟ್ವಿಟರ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಟೆಲಿಗ್ರಾಮ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಎಲ್ಲ ಒಂದು ಆ್ಯಪ್ಗಳನ್ನು ನಮ್ಗೆ ಉಪಯೋಗವಾದಂಥ ಒಳ್ಳೆಯ ಗುಣಗಳನ್ನು, ಒಳ್ಳೆಯ ಸಕಾರಾತ್ಮಕವಾದಂಥ ಅಂಶಗಳನ್ನು ಕಂಡುಕೊಂಡು ನಾವು ಜಾಲತಾಣವನ್ನು ಕಳಿಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಇದ್ರೊಳಗೆ ನಕಾರಾತ್ಮಕ ಗುಣಗಳನ್ನು ಅದಾವ ಸಾಕಷ್ಟು. ಇದರಿಂದ ಸಮಾಜ ದುರ್ಬಳಕೆನೂ ಆಗ್ತಾವ. ಈ ದುರ್ಬಳಕೆ ಹೆಂಗಪ್ಪ ಅಂದ್ರೆ ಒಂದು ಯಾವುದೇ ಒಂದು ಆ್ಯಪ್ನಲ್ಲಿ ಯಾವುದೇ ಒಂದು ಬಹುಮಾನ ಅಂತ ಇದನ್ನ ಮಾಡ್ಕೊಂಡಿಟ್ಟು ಜನರಿಗೆ ಹೆಮ್ಮರಿಸುವಂತ ಸಾಕಷ್ಟು ವಿಚಾರಗಳಾಗ್ಯಾವ.
ಮತ್ತೆ ವಾಟ್ಸಪ್ ಅಲ್ಲಿ ಏನೇನೋ ಅಲ್ಲಸಲ್ಲದ ಒಂದು ವಿಷಯಗಳನ್ನ ಹಾಕ್ತಾರೆ, ಇವತ್ತು ಫೇಸ್ಬುಕ್ ಅಲ್ಲಿ ಹಾಕ್ತಾರೆ. ಇಂತ ಒಂದು ನಕಾರಾತ್ಮಕಗಳನ್ನು ಅಳವಡಿಸ್ಕೋಬಾರ್ದು. ನಮಗ್ ಬರತಕ್ಕಂಥದ್ದು ಉಪಯೋಗ ಆಗತ್ತಂತ ಸಕಾರಾತ್ಮಕ ಗುಣಗಳನ್ನ ನಾವು ಈ ಸಾಮಾಜಿಕ ಜಾಲತಾಣ ಬಳಸ್ಕೊಂಡು ಹೋಗ್ಬೇಕು ಅಂತಕ್ಕಂತ ಹೇಳೋದು. ಇವತ್ತ ಎಲ್ರು ಈ ಒಂದು ಇನ್ ಸರ್ಕಲ್ ಟೀಮ್ನೊಳಗೆ ನಾವು ಸೇರಿದೀವಿ ಅಂದ್ರೆ ಜೂಮ್ ಆ್ಯಪ್ ಮುಖಾಂತರ ಎಲ್ರು ಇಲ್ಲಿ ಹತ್ತಿರ ಅದೀವನಪ್ಪ ಅಂತಕ್ಕಂಥದ್ದು ಒಂದು ಸಾಮಾಜಿಕ ಜಾಲತಾಣದಲ್ಲೇ ಇವತ್ತು ಒಂದು ನಾವು ವೆಬ್ನಾರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀವಿ. ಇವತ್ತು ಬೆಂಗಳೂರಲ್ಲೇ ಇದ್ದವರು ಇರ್ಬೋದು, ಇವತ್ತು ತುಮಕೂರಿಂದ ಇದ್ದವರು, ಎಲ್ಲ ಒಂದು ಒಬ್ಬೊಬ್ಬರು ಒಂದೊಂದು ಊರಿಂದ ಇದ್ದವರು, ನಾವು ಒಂದೇ ಕಡೆ ಸೇರ್ಕೊಂಡು ಈ ಒಂದು ಸಾಮಾಜಿಕ ಜಾಲತಾಣ ಸದ್ಬಳಕೆ ಮಾಡ್ಕೊಂಡಿವಿ, ಸಕಾರಾತ್ಮಕ ಅಂಶಗಳನ್ನ ಅಳವಡಿಸ್ಕೊಂಡಿವಿ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ ಸರ್. ನಮಸ್ಕಾರ. ಎಸ್, ಥ್ಯಾಂಕ್ ಯು ಮಲ್ಲಪ್ಪ. ನಮ್ಮ ಟೀಚರ್ ಮಂಜುಳಾ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನಾನು ಚಿಕ್ಕ ಹುಡುಗಿರ್ಬೇಕಾದ್ರೆ ನಮ್ಮ ಅಮ್ಮಂಗ್ ಹೇಳ್ತಿದ್ದೆ, ಅಮ್ಮ ನನ್ ಕನ್ಸಲ್ಲಿ ಈ ರೀತಿ ಬಂದಿತ್ತು ಅಂತ. ನಮ್ಮಮ್ಮ ಹೇಳವ್ರು ಅಂಗೈಯಲ್ಲಿ ಅರಮನೆ ಇದ್ದಾಗೆ ಕನಸು ಅಂತಂದ್ರೆ ಅಂತ. ಆದ್ರೆ ಈಗ ಅದೇ ಅಂಗೈಯಲ್ಲಿ ಇಟ್ಕೊಂಡು ನಾವು ಇಡೀ ಪ್ರಪಂಚದ ಎಲ್ಲಾ ಅರಮನೆಗಳನ್ನು ನೋಡೋ ಮಟ್ಟ ಆಗಿದೆ ಈ ಜಾಲತಾಣದಿಂದ. ಅಷ್ಟೇ ಅಲ್ಲ, ನಮ್ಮ ಮಕ್ಳಿಗೆ ಈಗ ಒಂದ್ ವರ್ಷ ವೇಸ್ಟ್ ಆಗೋಗ್ತಾ ಇತ್ತು ವಿದ್ಯಾಭ್ಯಾಸ. ಈ ಒಂದು ಝೂಮ್ ಅನ್ನೋ ಒಂದು ಆಪ್ ಇಲ್ಲ ಅಂತಿದ್ರೆ ಅಥವಾ ವಾಟ್ಸ್ಆಪ್ ಇಲ್ಲ ಅಂದಿದ್ರೆ ಈ ಮಕ್ಳಿಗೆ ತುಂಬಾ ಅನುಕೂಲ ಆಗಿದೆ. ಎಜುಕೇಶನ್ ವಿಷಯದಲ್ಲಿ ಅವ್ರಿಗೆ ವಾಟ್ಸ್ಆಪ್ ಮುಖಾಂತರ ಝೂಮ್ ಮುಖಾಂತರನೇ ಆನ್ಲೈನ್ ಕ್ಲಾಸಸ್ ಎಲ್ಲ ನಡೀತಾ ಇದೆ. ಇದೆಲ್ಲ ಉಪಯೋಗ ಆಗಿದೆ. ಮತ್ತೆ ಎಲ್ಲೆಲ್ಲೋ ಇರ್ತಕ್ಕಂತ ಫ್ರೆಂಡ್ಸ್ ಗಳನ್ನೆಲ್ಲ ನಾವು ಯೂಟ್ಯೂಬ್ ಅಲ್ಲಿ ಇರ್ಬೋದು ಅಥವಾ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರ್ಬೋದು, ಝೂಮ್ ಅಲ್ಲೇ ನಾವು ಡೈರೆಕ್ಟ್ ಆಗಿ ನೋಡುವಂತ ಅವಕಾಶ ಸಿಕ್ಕಿದೆ. ಹಳೆಯ ಸಂಬಂಧಗಳನ್ನ ಬೆಳೆಸ್ಕೊಂಡು ಹೋಗುವಂತ ಒಂದು ಅವಕಾಶ ಸಿಕ್ಕಿದೆ. ಇನ್ನು ನಾವು ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ, ಖಂಡಿತ ನಿಜ. ದೂರದಲ್ಲಿ ಇರೋರನ್ನ ನಾವು ಸಂತೋಷವಾಗಿ ಹತ್ತಿರದಲ್ಲಿದ್ದಾಗ ನೋಡ್ತಾ ಇದ್ದೀವಿ, ಹತ್ತಿರ ಇರೋರನ್ನ ಮರಿತಿದ್ದೀವಿ ಅಂತಾನು ಅನ್ಸುತ್ತೆ. ಇದರಿಂದ ಅನಾನುಕೂಲನೂ ಇದೆ ಇಲ್ಲ ಅಂತಲ್ಲ, ಎಷ್ಟೋ ಜನ ಬರೀ ಸಮಯ ಹರಣ ಮಾಡೋದಕ್ಕೆ ಉಪಯೋಗಿಸ್ಕೋತಾ ಇದ್ದಾರೆ, ಅದು ತಪ್ಪು. ಒಳ್ಳೆಯದನ್ನ ಸದ್ಬಳಕೆ ಮಾಡ್ಕೊಳ್ಳೋದ್ರಿಂದ ನಾವು ನಮ್ಮ ಸಮಯವನ್ನ ಉಳಿಸ್ಬೋದು, ನಾವು ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ನಮ್ಗೆ ನಿಮ್ಮ ವಿಡಿಯೋಗಳೆಲ್ಲನ್ನು ಸಿಕ್ಕಿದ್ರಿಂದ ಎಷ್ಟು ಉಪಯೋಗ ಆಗಿದೆ ಅದಕ್ಕೆ ಕಾರಣ ವಾಟ್ಸಪ್ ಗ್ರೂಪ್ ಇರ್ಬೋದು. ನಿಮ್ಮ ಕ್ಲಾಸಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ, ಜೀವನ ಶೈಲಿ ಬದಲಾವಣೆ ಮಾಡ್ಕೋಬಹುದು. ಹೀಗೆ ತುಂಬಾ ಅನುಕೂಲ ಇದೆ ಸರ್. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕಲಂದರ್ ಅವರು ಏನ್ ಹೇಳ್ತಾರೆ? ನಮಸ್ಕಾರ ಸರ್. ಎಲ್ಲರೂ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಅವನ ವಿಷಯ ಬಿಟ್ಟು ಮಾತಾಡ್ಬೇಕು ಅಂದ್ರೆ ನಮ್ಮಲ್ಲಿ ಕೆಲವರಿಗೆ ಕೊರಗಿತ್ತು ಸರ್, ನನಗೆ ಪ್ರತಿಭೆ ಇದೆ ರೀ, ಅವಕಾಶ ಇಲ್ಲ ಅಂತಿದ್ರು. ಈಗ ನಿಮ್ಮ ಪ್ರತಿಭೆ ಒಂದು ತೋರಿಸಿ ಒಂದು ಯೂಟ್ಯೂಬ್ನಾಗ ಯಾವ್ದಾರಲ್ಲೂ ಹಾಕಿ ಜಗತ್ತೇ ನಿಮ್ ಕಡೆ ಬಂದ್ಬಿಡುತ್ತೆ, ಅವಕಾಶ ಇಲ್ಲ ಅನ್ನೋ ಮಾತು ಹೋಗ್ಬಿಡ್ತು ಸರ್. ಈಗ ಎಲ್ಲರೂ ಹೇಳಿದ್ರು ಇದ್ರ ಒಳ್ಳೇದು ಇದೆ ಕೆಟ್ಟದ್ದು ಇದೆ. ನಾನು ಹೇಳ್ತೀನಿ ಕೆಟ್ಟದ್ದು ಮೊದಲೇ ಇತ್ತು, ಇವಾಗ್ಲೂ ಇದೆ. ಅವಾಗ್ಲೂ ಕಳ್ಳತನ ಸುಳ್ಳುತನ ಎಲ್ಲದೂ ಇತ್ತು, ಆದ್ರೆ ಒಳ್ಳೆತನ ಮಾತ್ರ ಬಹಳ ಬಂದಿದೆ ಸರ್ ನನಗೆ. ನಾನು ಹೇಳೋದು ಅವಾಗ ಕೆಟ್ಟತನ ಇದ್ದಿಲ್ಲ, ಇವಾಗ ಕೆಟ್ಟತನ ಬಂತು ಅಂತ ಏನಿಲ್ಲಲ್ಲ. ಕೆಟ್ಟತನ ಅವಾಗ್ಲೂ ಇತ್ತು ಅಂದ್ರೆ ಕೆಟ್ಟತನ ಅವಾಗ್ಲೂ ಇತ್ತು, ಇವಾಗ್ಲೂ ಇದೆ. ಜಾಲತಾಣಗಳಿಂದ ಉಪಯೋಗ ಬಹಳ ಜಾಸ್ತಿ ಆಗಿದೆ. ಗ್ಲೋಬಲ್ ವಿಲೇಜ್ ಅಂತಿತ್ತು, ಇಲ್ಲ ಗ್ಲೋಬಲ್ ಸ್ಟೇಟ್ ಆಗ್ಬಿಟ್ಟಿದೆ. ನಾವು ಒಂದೇ ಹಾಲ್ನಲ್ಲಿ ಜಗತ್ತೆಲ್ಲಾ ಇಲ್ಲೇ ಕುಂತು ಒಬ್ರಿಗೊಬ್ರು ಮಾತಾಡುವಂತ ಬಂದಿದ್ದೇವೆ. ಎಲ್ಲೋ ದೂರ ದೂರ ದೇಶದ ಜನ ಒಂದೇ ಕುರ್ಚಿ ಒಂದೇ ಎದುರಾಬದ್ರ ಕುಂತು ಮಾತಾಡುವಂತ ಬಂದಿದ್ವಿ. ಒಂದಲ್ಲ ನೂರಾರು ಉಪಯೋಗ ಆಗಿದೆ ಸರ್. ನನ್ ಕೇಳಿದ್ರು ಉಪಯೋಗಗಳೇ ಜಾಸ್ತಿ ಇದಾವೆ, ನಾವು ಸ್ವಲ್ಪ ಎಚ್ಚರ ಇರ್ಬೇಕಷ್ಟೇ. ನಮಸ್ಕಾರ ಸರ್. ಕಲಂದರ್ ಅವರೇ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ ಜೊತೆ ಬಶೀರ್ ಅಹಮದ್ ಇದ್ದಾರೆ. ಬಶೀರ್ ಅಹಮದ್, ತಾವು ಏನ್ ಹೇಳ್ತೀರಾ ಈ ಸೋಶಿಯಲ್ ಮೀಡಿಯಾ ಬಗ್ಗೆ? ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಮೊದಲನೇದು ಗೆಟ್ ಟುಗೆದರ್ ಒಂದೇ ಸಲ ಆಗುತ್ತೆ ಸರ್. ಮೊದಲೇ ಗೆಟ್ ಟುಗೆದರ್ ಅಂದ್ರೆ ಒಂದು ಟೈಮಿಂಗ್ ಫಿಕ್ಸ್ ಮಾಡಿಕೊಂಡು ಗೆಟ್ ಎಲ್ಲ ಸೇರ್ಬೇಕಿತ್ತು, ಇವಾಗ ಹಂಗಿಲ್ಲ, ಆನ್ ಇದ್ನಲ್ಲಿ ಆಗತ್ತೆ ಸರ್. ಆಮೇಲೆ ಮೀಟಿಂಗ್ಗಳು, ಅಫಿಷಿಯಲ್ ಮೀಟಿಂಗ್ಗಳಾಗತ್ತೆ, ಪ್ರೈವೇಟ್ ಮೀಟಿಂಗ್ಗಳಾಗತ್ತೆ, ಟೈಮ್ ಪಾಸು ಆಗತ್ತೆ. ಆಮೇಲೆ ಡಿಸ್ಅಡ್ವಾಂಟೇಜ್, ನಾವು ಯಾವಾಗ ನಾವು ಗಮನ ಬಿಟ್ಟು ಬೇರೆ ಕಡೆ ಹೋಗ್ತೀವಿ ಆವಾಗ ಮೈನಸ್ ಪ್ರಾಬ್ಲಮ್ ಶುರು ಆಗತ್ತೆ ಸರ್. ಓಕೆ, ಗುಡ್. ನೀವು ಹೋದ್ವಾರ ಮಾತಾಡಿದ್ದಕ್ಕೂ ಇವತ್ತು ಮಾತಾಡಿದ್ದಕ್ಕೂ ತುಂಬಾ ಚೆನ್ನಾಗಿ, ತುಂಬಾ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಅನ್ನಿಸ್ತಾ ಇದೆಯಲ್ಲ, ಏನ್ ಕಾರಣ ಆಗಿರ್ಬೋದು? ಸರ್, ನಿಮ್ ಫೇಸ್ ಸರ್, ನಿಮ್ ಮಾತು, ನಿಮ್ ಫೇಸ್ ಸರ್ ಮೋಟಿವೇಶನ್. ಜಸ್ಟ್ ಈಗ ನನ್ನ ಮೈಂಡ್ ನಲ್ಲಿ ಬಂತು ಈ ಪಾಯಿಂಟ್, ಮೂರು ಪಾಯಿಂಟ್ ಎಲ್ಲಾರು ಮಾತಾಡಿದಾಗ ನನ್ ಪಾಯಿಂಟ್ ಈ ಮೂರು ಪಾಯಿಂಟ್ ಬಂತು. ಇವಾಗ ನಾನು ಟಾಪಿಕ್ ಮಾತಾಡಬಹುದು, ಅದಕ್ಕೆ ಏನ್ ಮಾತಾಡ್ಬೇಕು ಅಂತ ಚೆಕ್ ಅಂತ ನಾನು ಬರೆದಿಟ್ಕೊಂಡಿದ್ದೆ. ಓಕೆ, ಸೊ ಲೈಫ್ ಎಲ್ಲ ನಿಮ್ಮ ವರ್ಕ್ ಆಗೋಗಿತ್ತಲ್ವಾ ಸರ್ ಕಳೆದ ವಾರದವರೆಗೂ? ಲೈಫ್ ಅಂದ್ರೆ ಅಯ್ಯೋ ಸುಸ್ತು, ಲೈಫ್ ಅಂದ್ರೆ ಸುಸ್ತು, ಲೈಫ್ ಅಂದ್ರೆ ವರ್ಕ್ ಅನ್ನೋ ತರ ಆಗಿತ್ತು ಬಶೀರ್ ಅಹಮದ್ಗೆ. ಆದ್ರೆ ನಂದು ಒಂದು ಲೈಫ್ ಇದೆ ಅಂತ ಅನ್ಸ್ಲಿಕ್ಕೆ ಶುರು ಆಗಿದೆ ಅನ್ಸುತ್ತೆ. ಶುರು ಆಗಿದೆ ಸರ್,
ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ ಶುರು ಆಗಿದೆ ಸರ್. ಗುಡ್. ಈ ರೀತಿ ನಮ್ಮ ಕೋರ್ಸ್ ಗಳಿಗೆ ಬಂದ್ರೆ ಬದುಕು ಹೇಗೆ ಸಣ್ಣ ಪ್ರಮಾಣದಲ್ಲಿಂದ ದೊಡ್ಡ ಪ್ರಮಾಣದವರೆಗೆ ಬದಲಾವಣೆ ಆಗ್ಬೋದು ಅನ್ನೋದು ತಿಳಿತಾ ಹೋಗುತ್ತೆ. ಇವತ್ತು ನಮ್ಮ ಚರ್ಚೆಯ ಅಂಶವಾಗಿ ಸಾಮಾಜಿಕ ಜಾಲತಾಣಗಳನ್ನ ತೆಗೆದುಕೊಂಡಿದ್ವಿ. ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಲಾಭವೇ ಇದೆ, ತೊಂದರೆ ಹುಷಾರ್ ಆಗಿದ್ದವರಿಗೆ ಇಲ್ಲ ಎನ್ನುವುದನ್ನ ಎಲ್ಲರೂ ಸಾಬೀತುಪಡಿಸಿದ್ದೀರಿ. ತಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಜಯಪ್ರಕಾಶ್ ಅಕ್ತೇಹಳ್ಳಿ ಹಾಗೂ ಬಿಸ್ನೆಸ್ ರಿಸ್ಕ್ ಟೇಕರ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.